ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಟೆಕ್ಕಲ್ ಗ್ರಾಮದಲ್ಲಿ ಕೆಂಪೇಗೌಡ ರಥಯಾತ್ರೆ ವೇಳೆ ರಥಯಾತ್ರೆ ಸ್ವಾಗತಿಸುತ್ತಿರುವ ವಿಚಾರದಲ್ಲಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಬೆಂಬಲಿಗರ ಮಧ್ಯೆ ಸ್ವಲ್ಪ ಗಲಾಟೆ ನಡೆದಿದೆ. ಇನ್ನು ಮಾಜಿ ಶಾಸಕ ಮಂಜುನಾಥ್ ಗೌಡ ಹಲ್ಲೆ ನಡೆಸಿರುವ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಹಿರಿಯ ಬಿಜೆಪಿ ಮುಖಂಡ ಗೋಪಾಲಗೌಡರಿಗೆ ಹಿಂಬದಿಯಿಂದ ಹೊಡೆದಿರುವ ವಿಡಿಯೋ ಕೂಡ ಇಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಕೆಂಪೇಗೌಡರ ರಥಯಾತ್ರೆಯ ವಾಹನ ಚಾಲಕನನ್ನ ಬಲವಂತವಾಗಿ ಕೆಳಗಿಳಿಸಿ ವಾಹನ ಚಲಾಯಿಸಲು ಮಂಜುನಾಥ್ ಗೌಡ ಮುಂದಾಗಿದ್ದಾರೆ. ಮಾಜಿ ಶಾಸಕ ಮಂಜುನಾಥ್ ಗೌಡ ಹಾಗೂ ಹುಡಿ ವಿಜಯ್ ಕುಮಾರ್ ಬಣಗಳ ನಡುವೆ ಗಲಾಟೆ ನಡೆದಿತ್ತು. ಯಾರ ಮೇಲೆ ಹಲ್ಲೆ ನಡೆಸಿಲ್ಲ, ರಥಯಾತ್ರೆ ಮುಂದೆ ಹೋಗದಂತೆ ತಡೆದಿದ್ದು ದುಷ್ಕರ್ಮಿಗಳು ಎಂದು ಮಂಜುನಾಥ್ ಗೌಡ ವಾಗ್ದಾಳಿ ನಡೆಸಿದ್ದಾರೆ. ಮಂಜುನಾಥ್ ಗೌಡ ದೌರ್ಜನ್ಯ ನಡೆಸಿ ಹಲ್ಲೆ ನಡೆಸಿದ್ದಾರೆ ಎಂದು ಬಿಜೆಪಿ ಮುಖಂಡ ಹುಡಿ ವಿಜಯ್ ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಇವರು ಮಾಡಬೇಕು ಅಂತಾನೆ ಕೆಲವು ಕಾಂಗ್ರೆಸ್ ಅವರು, ಕೆಲವು ದುಷ್ಕರ್ಮಿಗಳು ಬಿಜೆಪಿಯವರು ಅಂತ ಹೇಳಬಾರ್ದು, ನಿಮ್ಮಲ್ಲಿ ಫಾಲ್ಸ್ ಮೆಸೇಜ್ ಹೋಗ್ತದೆ. ಇವರೆಲ್ಲ ಪೇಡ್ ಊಟ ಎಲ್ಲ ಗಾಡಿಗಳಲ್ಲಿ ಎತ್ಕೊಂಬಂದು ಎಲ್ಲ ಕಡೆ ಹಿಂಗೆ ಗಲಾಟೆ ಮಾಡಿ ಹೋಗೋದು ಬಿ ಜೆ ಪಿಯವರೆಲ್ಲ. ಇವರು ಏನು ಮಾಡ್ತಾರೆ, ಒಂದೂವರೆಗೆ ನಮಗೆ ಟೈಮ್ ಫಿಕ್ಸ್ ಮಾಡ್ತಾರೆ. ಹೆಣ್ಮಕ್ಳು ಪಾಪ ಒಂದು 200-300 ಜನ ಕಳಸ ಇಟ್ಕೊಂಡು ಕಾಯ್ತಾಯಿರ್ತಾರೆ, 4:30 ತನಕ ಬರೋಲ್ಲ ರಥ. ಅವ್ರ ಪಾಪ ಆ ಪೆಂಡಾಲ್ ಹಾಕಿರೋ ಜಾಗದಲ್ಲಿ ಇರ್ತಾರೆ. ಇವರು ಅದಕ್ಕಿಂತ 2 ಕಿಲೋಮೀಟ್ರ್ ಮೊದಲೇ ಬಂದು ಒಂದಷ್ಟು ಜನ, ಒಂದು 20 ಜನ ಬಂದಲ್ಲಿ ಏನು ಮಾಡ್ತಾರೆ, ಹೂವು ಹಾಕ್ಬೇಕು ನಮಗೆ, ಕಳಸ ಅಲ್ಲಿಂದ ಇಲ್ಲಿಗೆ ಬರಬೇಕು ಅಂತಾರೆ. ಇವ್ರು ಯಾರು, ಇವರು ತಾಲೂಕು ಆಡಳಿತನ ಅಲ್ಲಿ ಕಳಸ ಬರಲಿಲ್ಲ ಅಂದರೆ ನಾನು ಅಡ್ಡ ಮಲಿಕತ್ತೀನಿ ಅನ್ನೋದು, ಬಿಡೋದೇ ಇಲ್ಲ ರಥನ ಅನ್ನೋದು, ಯಾರು ಬರ್ತಾರೆ ನೋಡೋ ನನಗೆ ತಗೊಂಡೋಗ್ಲಿ ಅನ್ನೋದು. ಅಂದರೆ ಗಲಾಟೆ ಆಗಲಿ, ಕೆಂಪೇಗೌಡರಿಗೆ ಅವಮಾನ ಮಾಡಬೇಕು ಅನ್ನೋದೇ ಇವ್ರ ಉದ್ದೇಶ. ಅದನ್ನು ನಾನು ಜನನ ಕರ್ಕೊಂಬಂದು ಜೋರು ಮಾಡಿದ್ರೆ ಗಲಾಟೆ ಆಗ್ತದೆ, ತಿಳಿಗೊಳಿಸ್ಬೇಕು ಅಂತ ಬಂದು ಅಲ್ಲಿ ಸ್ವಲ್ಪ ಜೋರಾಗೆ ಹೋಗ್ಬೇಕಿಲ್ಲ ಅಂದರೆ ಆಗ್ತಿರಲಿಲ್ಲ. ಅದಕ್ಕೆ ರಥನ ಗೌರವವಾಗಿ ತೊಗೊಂಡೋಗಿ ಇವತ್ತೆಲ್ಲ ಪಂಚಾಯತಿಗಳಿಗೂ ಹೊಟ್ಟಿದೆ. ಇಲ್ಲ ಅಳ್ದು ಅಲ್ಲೇ ಚಾಲಕರ ಮೇಲೆ ಯಾಕೆ ಮಾಡೋಕ್ಕಾಗುತ್ತೆ, ಪಾಪ ಅವರು ಸಂಬಳಕ್ಕೋಸ್ಕರ ಬಂದಿರ್ತಾರೆ, ಅವ್ರನ್ನ ಕೆಳಗಿಳಿಸಿ ಬಂದೆ ಅಷ್ಟೆ. ನಾಳೆ ಇರುತ್ತೆ, ಹೋಗುತ್ತೆ. ಆ ಕೆಂಪೇಗೌಡರ ರಥನ ಅಡ್ಡಾಕಕ್ಕೆ ಯಾರ ಕೈಲೂ ಆಗಲ್ಲ. ನಾಳೆ ಏನಾರು ಆದರೆ ಇನ್ನೂ ದೊಡ್ಡ ಗಲಾಟೆ ಆಗ್ತದೆ. ಅಲ್ಲಿ ಬರೋರು ಯಾರೂ ಅಲ್ಲಿ ನಿಲ್ಲ ಕೂಡ ಬಿಡಲ್ಲ, ಜನ ಅಷ್ಟು ರುಚಿಗೆ ಹೇಳ್ತಾರೆ. ಇವತ್ತು ಈ ವಾಟ್ಸಪ್ಪು ಸೋಷಿಯಲ್ ಮೀಡಿಯಾ ತೀರಾ ಸ್ಟ್ರಾಂಗ್ ಇದೆ, ಪ್ರತಿ ಊರಲ್ಲೂ ಗೊತ್ತಾಗಿದೆ, ಪ್ರತಿ ಜನಕ್ಕೂ ಗೊತ್ತಾಗಿದೆ. ನಾಳೆ ಯಾರ ಬಂದ ಅಲ್ಲಿ ಅಡ್ಡ ಹಾಕಿದ್ರೆ ಮತ್ತೆ ಪೊಲೀಸ್ ನೋಡ್ಕೋಬೇಕು, ಪೊಲೀಸ್ ಸುಮ್ಮನೆ ಕೈ ಕಟ್ಕೊಂಡು ನಿಂತಿರ್ತಾರೆ. ಒಂದು ಇದುವರೆಗೂ ನಡ್ಕೊಂಬಂದಿರೋ ರೀತಿ ಯಾವ ರೀತಿ, ಯಾರೇ ನಮ್ಮ ಊರಿಗೆ ಬಂದರೆ ನಾವು ವೆಲ್ಕಮ್ ಮಾಡ್ತೀವಿ, ಕುಂಭಗಳ ಮುಖಾಂತರ ನಾವು ವೆಲ್ಕಮ್ ಮಾಡ್ತೀವಿ. ಆದರೆ ಕುಂಭಗಳು ತೊಗೊಂಬಂದಿದ್ದ ಹೆಣ್ಮಕ್ಳು ತಾಯಂದಿರೆಲ್ಲ ಅಲ್ಲಿ ಇದ್ದವ್ರನ್ನ ಅವ್ರನ್ನ ಕರ್ಕೊಂಡೋಗಿ ಸ್ಟೇಜ್ ಹತ್ರ ಕರ್ಕೊಂಡೋಗಿದ್ದಾರೆ. ನಾವು ನಮ್ಮ ಒಂದು ಇದೇನಿತ್ತಂದರೆ ಕೆಂಪೇಗೌಡ ರಥ ಬರ್ತಾ ಇದೆ, ರಥ ಬಂದಾಗ ನಾವು ಎಲ್ಲರೂ ಸೇರಿ ಸ್ವಾಗತ ಕೋರಬೇಕು ಕುಂಭಗಳ ಮುಖಾಂತರ ಅಂಥೇಳಿ ನಾವು ಹೇಳಿದ್ವಿ. ಈ ವಿಚಾರ ಇದ್ದಿದ್ದು ಅದೇ ರೀತಿ, ಅದೇ ರೀತಿಯೇ ತೀರ್ಮಾನ ಆಗಿದ್ದಿದ್ದು ಅದೇ ರೀತಿ. ಎಲ್ಲಿ ಸರ್ಕಲಲ್ಲಿ ಕೆಂಪೇಗೌಡರದು ರಥ ಬರ್ತೋ ಅಲ್ಲಿ ಅಲ್ಲಿಗೆ ಸ್ವಾಗತ ಕೋರಿ ಕರ್ಕೊಂಡು ಹೋಗಬೇಕು ಅಂತ ನಾವೆಲ್ಲ ಪಕ್ಷಾತೀತವಾಗಿ ಎಲ್ಲ ಮಾಡಬೇಕಂತ ಇವತ್ತು ದಿವಸ ಕಾರ್ಯಕ್ರಮ ಮಾಡಿರೋದು. ಆದರೆ ಮಾಜಿ ಶಾಸಕರಾದಂಥ ಅವ್ರ ಬೆಂಬಲಿಗರು ಎಲ್ಲರ ಸೇರಿ ಏನಿವತ್ತು ನಮ್ಮ ಎಂ ಪಿ ಅವ್ರು ಬಂದರು, ಎಂ ಪಿ ಅವ್ರಿಗೂ ಕೂಡ ವಿಚಾರ ತಿಳಿಸಿರಿ, ಕುಂಭಗಳನ್ನೆಲ್ಲ ಕರ್ಕೊಂಡೋಗಿ ಆ ಕಡೆ ನಿಲ್ಲಿಸ್ಕೊಂಡಿದ್ದಾರೆ ಸ್ಟೇಜ್ ಹತ್ರ, ಕುಂಭಗಳನ್ನ ಕರೆಸಿ ಸ್ವಾಗತ ಕೋರ್ರಿ ಅಂತೇಳ್ಬಿಟ್ಟು ಹೇಳಿದ್ರಿ. ಅವ್ರು ಕೂಡ ಎಂ ಪಿ ಅವ್ರು ಕೂಡ ಒಪ್ಕೊಂಡಿಲ್ಲ, ನಾನು ಅವ್ರಿಗೆ ವಿಚಾರ ತಿಳಿಸಿದ್ದೀನಿ ಈಗಾಗಲೇ ಕುಂಭಗಳು ತೊಗೊಂಡು ಬರ್ತಾಯಿದ್ದಾರೆ ಅಂತೇಳ್ಬಿಟ್ಟು ವಿಚಾರ ಹೇಳಿದ್ರು. ಆಯಿತು ಅಂತ ನಾವೆಲ್ಲರೂ ವೆಯ್ಟ್ ಮಾಡ್ತಾಯಿದ್ವಿ, ಎಲ್ಲರೂ ನಮ್ಮ ಕಾರ್ಯಕರ್ತರು ಎಲ್ಲ ಕಾಯ್ತಾಯಿದ್ವಿ. ಏಕೆ ಏಕೆ ಒಂದೇ ಸರಿ ಅವ್ರ ಬೆಂಬಲಿಗರು ಅವರು ಸೇರಿ ಕೂಡ ಸೇರಿ ಯಾರು ಗಾಡಿ ಓಡಿಸ್ತಾ ಇದ್ರ ಚಾಲಕನ ಅವ್ನು ಹೊಡೆದಿಗೆ ಅವನ ಎತ್ತಿ ಆಚೆ ಬಿಸಾಕಿ ಈ ಎಕ್ಸ್ ಎಮ್ ಎಲ್ ಅವ್ರ ಗಾಡಿದಲ್ಲಿ ಕುತ್ಕೊಂಡು ಗಾಡಿ ಓಡಿಸಿ ನಮ್ಮ ಕಾರ್ಯಕರ್ತರ ಮೇಲೆ ಗಾಡಿ ಎಕ್ಸಕ್ಕೆ ಹೋಗ್ತಾಯಿದ್ದಾರೆ. ಗಾಡಿ ಎಕ್ಸಕ್ಕೆ ಹೋಗೋದು ಏನಿದು ಸಂಸ್ಕೃತಿ ಇದು? ಕಾರ್ಯಕರ್ತರು ಬಿ ಜೆ ಪಿ ಕಾರ್ಯಕರ್ತರ ಮೇಲೆ ಗಾಡಿ ಎಕ್ಸಕ್ಕೆ ಹೋಗ್ತಾಯಿದ್ದಾರೆ, ಅದು ಏನಿದು? ಎಂ ಪಿ ಅವರು ಅಷ್ಟು ರಿಕ್ವೆಸ್ಟ್ ಮಾಡ್ತಾಯಿದ್ರು ಕೂಡ ಅವ್ರಿಗೂ ಕೂಡ ರೆಸ್ಪೆಕ್ಟ್ ಕೊಡಿದ್ರೆ ಅವ್ರನ್ನು ನೂಕಿ ಅವ್ರನ್ನೂ ಏ ನಡೆಯ ಅಂತೇಳ್ಬಿಟ್ಟು ಹೇಳೋ ಮಾತಾಡೋ ರೀತಿ ನಾನು ಮಾಡಿ ಅವ್ರಿಗೂ ಕೂಡ ರೆಸ್ಪೆಕ್ಟ್ ಕೊಡಿದ್ರೆ ನಡ್ಕೊಳೋದ್ ರೀತಿ ನೀವೆಲ್ಲ ಮಾಧ್ಯಮದಲ್ಲಿ ನೋಡ್ಬೋದು ಅಂತೇಳ್ಬಿಟ್ಟು ಹೇಳೋದಕ್ಕೆ ಬಯಸ್ತೀನಿ. ಏನು ಇವತ್ತು ಕುಡಿದುಬಿಟ್ಟು ಬಾಟ್ಲಿಗಳು ಎತ್ಕೊಂಬಂದಿದ್ದಾರೆ, ರೌಡಿ ಸೀಟ್ಗಳು ಕರ್ಕೊಂಬಂದಿದ್ದಾರೆ ಅಂತ ಮಾತಾಡ್ತಾಯಿದ್ದಾರೆ. ಯಾರ ಜೊತೆ ರೌಡಿಗಳು ಬಂದಿದ್ರು, ಯಾರು ಬಾಟ್ಲುಗಳು ಕುಡಿದುಬಿಟ್ಟು ಬಂದಿದ್ರು ಅಂತೇಳ್ಬಿಟ್ಟು ನೀವು ಅಲ್ಲಿ ಬಂದಿರೋ ಅವ್ರ ಜೊತೆ ಇದ್ದವರು ನಮ್ಮ ಜೊತೆ ಇದ್ದವ್ರು ಯಾರು ಅಂತೇಳ್ಬಿಟ್ಟು ತಾವೇ ಗಮನಿಸ್ಬೇಕಂತ ಈ ಮುಖಾಂತರ ಹೇಳಕ್ಕೆ ಬಯಸ್ತೀನಿ.